हाय फ्रेंड्स, वेलकम बैक टू श्रीसन्मार्ग यूट्यूब चैनल। नानु निम्म डॉक्टर टीम श्री। फ्रेंड्स, ಈಗಾಗಲೇ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ವತಿಯಿಂದ 2022-23 ಸಾಲಿಗೆ ವಿವಿಧ ಯೋಜನೆಗಳಿಗೆ ಸಫಾಯಿ ಕರ್ಮಚಾರಿ ಅಥವಾ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಫಲಾಪೇಕ್ಷಿಗಳಿಂದ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಈಗ ಆಲ್ರೆಡಿ ಕಾಲ್ ಮಾಡಿದ್ದಾರೆ, ಅದನ್ನು ಸಲ್ಲಿಸೋದಕ್ಕೆ ಆಗಸ್ಟ್ ತಿಂಗಳ 20ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಈ ಅರ್ಜಿಯನ್ನು ನೀವು ಸುವಿಧಾ ಕರ್ನಾಟಕ .gov.in ಅಂತಕ್ಕಂಥ ಪೋರ್ಟಲ್ನಲ್ಲಿ ಅರ್ಜಿಗಳನ್ನ ಸಲ್ಲಿಸಬೇಕು. ಸ್ನೇಹಿತರೆ, ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಯಾವೆಲ್ಲ ಯೋಜನೆಗಳನ್ನು ಅವರಿಗೆ ಕಾಲ್ ಮಾಡಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಅದಕ್ಕಿಂತ ಮೊದಲು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ನೋಡೋಣ. ನೀವಿಲ್ಲಿ ನೋಡ್ತಿದ್ದೀರಾ ಯೋಜನೆಗಳು ಯಾವ್ದಾವ್ದೆಲ್ಲ ಕಾಲ್ ಮಾಡಿದ್ದಾರೆ ಅಂತೇಳಿದ್ದೆ. ಆದರೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಂತೇಳಿ ಇಲ್ಲಿ ಈ ಯೋಜನೆಯಲ್ಲಿ ಸಫಾಯಿ ಕರ್ಮಚಾರಿ ಅಥವಾ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಮತ್ತು ಅವರ ಅವಲಂಬಿತರಿಗೆ ನೇರ ಸಾಲವನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಕಿರು ಆರ್ಥಿಕ ಚಟುವಟಿಕೆಗಳಾದಂತಹ ತರಕಾರಿ, ಹಣ್ಣು ಹಂಪಲುಗಳು, ಮೀನು ಮಾಂಸ ಇತ್ಯಾದಿಗಳ ಮಾರಾಟ, ಹಾಗೆ ಕುರಿ ಹಂದಿ ಮೊಲ ಇವುಗಳ ಸಾಕಾಣಿಕೆಗೆ ಸಂಬಂಧಪಟ್ಟಂತೆ, ಜೊತೆಗೆ ತಳ್ಳುವ ಗಾಡಿ ಇತ್ಯಾದಿ ಘಟಕಗಳನ್ನು ಸ್ಥಾಪಿಸಿಕೊಂಡು ದುಡಿಯುವಂಥ ಉದ್ದೇಶದಲ್ಲಿ ದುಡಿಮೆಯ ಬಂಡವಾಳ ಸೇರಿದಂತೆ ಇತ್ಯಾದಿ ಚಟುವಟಿಕೆಗಳಿಗೆ ಘಟಕ ವೆಚ್ಚ 1 ಲಕ್ಷ ರೂಪಾಯಿಗಳನ್ನು ಇವರು ಸಾಲವಾಗಿ ಕೊಡ್ತಾರಂತೆ. ಈ 1 ಲಕ್ಷ ರೂಪಾಯಿಗಳಲ್ಲಿ 50,000 ಅಂದರೆ ಶೇಕಡ 50%ರಷ್ಟು ಸಾಲವಾಗಿರುತ್ತೆ, ಮತ್ತು ಉಳಿದ ಶೇಕಡ 50%ರಷ್ಟು ಸಹಾಯಧನ ಅಂತಂದರೆ ಸಬ್ಸಿಡಿ ಅಮೌಂಟ್ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಹಾಗೆ ಎರಡನೇ ಸ್ಕೀಮ್ ಯಾವುದು ಅಂತ ನೋಡಿದ್ದಾದ್ರೆ ನೀವು ಇಲ್ಲಿ ನೋಡ್ತಿದ್ದೀರ ಸ್ವಯಂ ಉದ್ಯೋಗ ಉದ್ಯಮಶೀಲತಾ ಯೋಜನೆ ಅಂತೇಳಿ, ಅದರಲ್ಲಿ 1 ಅಂತ ಹೇಳ್ತಾರೆ. ಇಲ್ಲಿ ರೂ 2 ಲಕ್ಷಗಳ ಸಹಾಯಧನದ ಸೌಲಭ್ಯವನ್ನು ಸಫಾಯಿ ಕರ್ಮಚಾರಿ ಅಥವಾ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಮತ್ತು ಅವಲಂಬಿತರಿಗೆ ವಿವಿಧ ಯೋಜನೆಗಳ ಅಡಿಯಲ್ಲಿ ಘಟಕ ವೆಚ್ಚದ ಶೇಕಡ 70%ರಷ್ಟು ಅಥವಾ ಗರಿಷ್ಠ 2 ಲಕ್ಷಗಳವರೆಗೆ ಸಹಾಯಧನ ಹಾಗೂ ಬ್ಯಾಂಕ್ ಸಾಲವನ್ನು ನೀಡ್ತೀವಿ ಅಂತ ಹೇಳ್ತಾರೆ. ಇದರಲ್ಲಿ ಕನಿಷ್ಠ 1 ಲಕ್ಷ ಬ್ಯಾಂಕಿಂದ ಸಾಲವನ್ನು ಪಡೆಯೋದಾಗಿರುತ್ತೆ. ಹಾಗೆ ಮೂರನೇದು ಉದ್ಯಮಶೀಲತಾ ಯೋಜನೆ 2 ಅಂತ ಹೇಳ್ತಾರೆ. ಇದರಲ್ಲಿ ರೂ 3.50 ಲಕ್ಷ ಸಹಾಯಧನ ಸೌಲಭ್ಯವನ್ನು ಸಫಾಯಿ ಕರ್ಮಚಾರಿ ಅಥವಾ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಮತ್ತು ಅವಲಂಬಿತರಿಗೆ ವಿವಿಧ ಯೋಜನೆಗಳ ಅಡಿಯಲ್ಲಿ ಘಟಕ ವೆಚ್ಚದ ಶೇಕಡ 70%ರಷ್ಟು ಅಥವಾ ಗರಿಷ್ಠ 3.50 ಲಕ್ಷದವರೆಗೆ ಸಹಾಯಧನ ಹಾಗೂ ಬ್ಯಾಂಕ್ ಸಾಲವನ್ನು ನೀಡಲಾಗುತ್ತೆ ಅಂತ ಹೇಳ್ತಾರೆ. ಕನಿಷ್ಠ 1.5 ಲಕ್ಷ ಬ್ಯಾಂಕ್ ಸಾಲವನ್ನು ನೀವು ಪಡೆಯೋದಕ್ಕೆ ಅವಕಾಶ ಇರುತ್ತಂತೆ. ಹಾಗೆ 4ನೇ ಯೋಜನೆ ಬಂದಿದ್ದೆ ಆದರೆ ಮೈಕ್ರೋ ಕ್ರೆಡಿಟ್ ಯೋಜನೆ ಅಂತ ಹೇಳ್ತೇನೆ. ಇಲ್ಲಿ ಘಟಕ ವೆಚ್ಚ 2.50 ಲಕ್ಷಗಳ ಮೇಲ್ಪಟ್ಟ ಘಟಕಗಳಿಗೆ ರೂ 1.50 ಅಂದರೆ 1.5 ಲಕ್ಷಗಳ ಸಹಾಯಧನವನ್ನು ಮತ್ತು ಉಳಿದ 1 ಲಕ್ಷ ರೂಗಳ ಸಾಲವನ್ನಾಗಿ ಮಹಿಳಾ ಸ್ವಸಹಾಯ ಸಂಘಗಳ ಆರ್ಥಿಕ ಚಟುವಟಿಕೆಗಾಗಿ ನೀಡಲಾಗುತ್ತಂತೆ. ಇಲ್ಲಿ ಕನಿಷ್ಠ 10 ಮಹಿಳಾ ಸದಸ್ಯರು ಇರಬೇಕಂತೆ, ಜೊತೆಗೆ ಸ್ವಯಂ ಉದ್ಯೋಗ ಕೇಂದ್ರಗಳು ಇರಬೇಕು, ಹಾಗೆ 100 ಸ್ವಸಹಾಯ ಗುಂಪುಗಳಿಗೆ ಪ್ರತಿ ಸದಸ್ಯರಿಗೆ 25,000 ಸಹಾಯಧನವನ್ನು ಮತ್ತು 1,50,000 ಮತ್ತು ಬೀಜಧನವಾಗಿ 1 ಲಕ್ಷದವರೆಗೆ ಬ್ಯಾಂಕ್ ಸಾಲವನ್ನು ನೀವು ಪಡೆಯೋದಕ್ಕೆ ಅವಕಾಶ ಇರುತ್ತಂತೆ. ಹಾಗೆ ಇನ್ನೊಂದು ವಿಶೇಷ ಯೋಜನೆ ಯಾವುದು ಅಂತ ಹೇಳಿದ್ದೆ ಆದರೆ ನೀವು ನೋಡ್ತಿದ್ದೀರ ಭೂ ಒಡೆತನ ಯೋಜನೆ ಅಂತೇಳಿ. ಸಫಾಯಿ ಕರ್ಮಚಾರಿ ಅಥವಾ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಮತ್ತು ಅವರ ಅವಲಂಬಿತರ ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ತಮ್ಮ ವಾಸಸ್ಥಳದಿಂದ 10 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಕೃಷಿಗೆ ಯೋಗ್ಯವಾದ 2 ಎಕರೆ ಕುಷ್ಕಿ ಅಥವಾ 1 ಎಕರೆ ತರಿ ಜಮೀನು ಖರೀದಿಸಲು ಸಹಾಯಧನ ಮತ್ತು ಸಾಲವನ್ನು ನೀಡಲಾಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗೆ ಈ ಒಂದು ಇದಕ್ಕೆ ನೀವು ಆನ್ಲೈನ್ ಮುಖಾಂತರನೇ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಈ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದಕ್ಕೆ ಅಡ್ರೆಸ್ ಯಾವುದು ಅಂತ ನೀವು ಕೇಳಿದ್ದಾದ್ರೆ ನೀವು ಇಲ್ಲಿ ನೋಡ್ತಿದ್ದೀರಾ https://suvidha.karnataka.gov.in ಅಂತೇಳಿ, ಇಲ್ಲಿ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಕೇಳಿದ್ದೆ ಆದರೆ 28/2 ಅಂದರೆ ಆಗಸ್ಟ್ 8ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂತ ಹೇಳಿದ್ರೆ ಆಯಾ ಜಿಲ್ಲಾ ವ್ಯವಸ್ಥಾಪಕರುಗಳು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಥವಾ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದವರನ್ನು ಸಂಪರ್ಕಿಸಬಹುದು ಅಂತ ಹೇಳ್ತಾರೆ. ಸ್ನೇಹಿತರೆ, ನೀವು ಈ ಎಲ್ಲ ಯೋಜನೆಗಳಿಗೆ ಸುವಿಧಾದಲ್ಲೇ ಅಪ್ಲಿಕೇಶನನ್ನು ಹಾಕಬೇಕು. ಆ ಅಪ್ಲಿಕೇಶನನ್ನು ಹಾಕುವಂಥ ಸಂದರ್ಭದಲ್ಲಿ ನಿಮಗೇನಾದರೂ ತಾಂತ್ರಿಕ ಅಡಚಣೆ ಅಥವಾ ದೋಷಗಳು ಕಂಡು ಬಂದಿದ್ದೆ ಆದರೆ ನೀವು ಕಲ್ಯಾಣ ಮಿತ್ರ ಏಕೀಕೃತ SC/ST ಸಹಾಯವಾಣಿ ಅಂತೇಳಿ 24/7 ಆ್ಯಕ್ಚುಲಿ ಇದು ಈ ಒಂದು ಸಹಾಯವಾಣಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ, ಸಹಾಯವಾಣಿ ನಂಬರ್ನ ಹೇಳ್ತಿದ್ದೀನಿ ಇಲ್ಲಿ, 9482300400. ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಈ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ. ಅಲ್ಲಿಂದ ಕೂಡ ನಿಮಗೆ ಸಮಸ್ಯೆ ಆದಾಗ ಈ ಒಂದು ಕಲ್ಯಾಣ ಮಿತ್ರ ಅಂತಕ್ಕಂಥ ಒಂದು ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಫ್ರೆಂಡ್ಸ್, ಇದಾಯಿತು
ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು, ಬಾಯ್ ಬಾಯ್.